ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಈಗ ಹೆಡ್ಲೈನ್ಸ್ ನನಗೆ ಸಿಎಂ ಮಾಡೋದು ಗೊತ್ತಿದೆ ಅಧಿಕಾರದಿಂದ ಇಳಿಸೋದು ಗೊತ್ತಿದೆ ದಿಲ್ಲಿ ಕಾಂಗ್ರೆಸ್ ದರ್ಬಾರ್ನ ಶಾಶ್ವತ ಅತಿಥಿ ಹರೀಶ್ ಪ್ರಸಾದ್ ಹೇಳಿಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕಂಪನ ಸೃಷ್ಟಿಸಿದೆ ಕಾದು ನೋಡಿ ಅನ್ನೋ ಭವಿಷ್ಯವಾಣಿ ಅಚ್ಚರಿಗೆ ಕಾರಣ ಆಗಿದೆ ಈ ಹೇಳಿಕೆ ಸಿದ್ದು ಕ್ಯಾಂಪ್ ಅನ್ನು ಜಾಗೃತಗೊಳಿಸಿದೆ ಕಲಾಪದಿಂದ ಅಮಾನತು ಶಿಕ್ಷೆಯುಂಡಂತ ಶಾಸಕರ ಪರ ಇವತ್ತು ಬಿಜೆಪಿ ಬೀದಿಗಿಳಿದಿದೆ ರಾಜ್ಯದ ಹಲವೆಡೆ ಪ್ರತಿಭಟನೆಯ ಕಹಳೆ ಮೊಳಗಿದೆ ವ್ಯಾಕರಣ ಮೇಷ್ಟ್ರೆ ಸ್ಪೀಕರ್ ಗೆ ಕನ್ನಡ ಕಲಸಿ ಅಂತ ಗೇಲಿ ಮಾಡಲಾಗಿದೆ ಇತ್ತ ಬಿಜೆಪಿ ಗೆ ನಾಯಕ ಯಾರು ಅಂತ ಪ್ರಶ್ನಿಸಿ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಬಂದಿದ್ದೆ ಬಂದಿದ್ದು ಜನ ಸೂರ್ಯೋದಯಕ್ಕೂ ಮುನ್ನವೇ ಅರ್ಜಿಗಾಗಿ ಸಾಲುಗಟ್ಟತಾ ಇದ್ದಾರೆ ಮನೆಗೆ ಲಕ್ಷ್ಮಿ ಕರೆತರಲು ಮಹಿಳೆಯರು ಗಂಟೆ ಗಟ್ಟಲೆ ಕಾಯುವಂತಾಗಿದೆ ಸರ್ವರ್ ಡೌನ್ ಆಗಿ ಅರ್ಜಿ ಸಲ್ಲಿಕೆಗೆ ವಿಳಂಬ ಆಗ್ತಾ ಇದೆ ಇತ್ತ ಕನಕಪುರದಲ್ಲಿ ಡಿಕೆಶಿ ಖುದ್ದು ಪರಿಶೀಲನೆ ನಡೆಸಿದ್ದಾರೆ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಹಲವು ನದಿಗಳು ಅಪಾಯದ ಮಟ್ಟ ಮೀರ್ತಾ ಇದೆ ಜಮೀನುಗಳ ಮೇಲೆ ಕಬ್ಜಾ ಮಾಡಿರೋ ವರುಣ ದೇಗುಲಗಳಿಗೆ ಜಲ ದಿಗ್ಬಂಧನ ಹೇರಿದ್ದಾರೆ ಕೊಡಗಲ್ಲಿ ಭೂಕುಸಿತದ ಭೀತಿ ಹೆಚ್ಚಿದ್ರೆ ಮಲ್ನಾಡ ಜಲಪಾತಗಳಿಗೆ ಕಳೆ ಬಂದಿದೆ ಇನ್ನು ಉತ್ತರ ಭಾರತದಲ್ಲಿ ಮಳೆಯ ಆಟಾಟೋಪಕ್ಕೆ ಬದುಕೆ ಕೊಚ್ಚಿ ಹೋಗ್ತಾ ಇದೆ ರಾಜಸ್ಥಾನದಲ್ಲಿ ಉಕ್ಕಿದ ಪ್ರವಾಹದಿಂದ ಎದೆ ಜಲ್ಲೆನಿಸೋ ದೃಶ್ಯಗಳು ಕಾಣಿಸ್ತಾ ಇದೆ ಮೋದಿ ತವರು ಗುಜರಾತ್ನಲ್ಲಿ ಮತ್ತೆ ಜಲಪ್ರಳಯದ ಆತಂಕ ಹೆಚ್ಚಾಗಿದೆ ಮಹಾರಾಷ್ಟ್ರದಲ್ಲಿ ಭೀಕರ ಭೂಕುಸಿತಕ್ಕೆ 26 ಮಂದಿ ಪ್ರಾಣ ತೆತ್ತಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ